ಕೊಪ್ಪಳದಲ್ಲಿಯೂ ಕೂಡ ಜನ ಇದೇ ರೀತಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇದು ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ನೋಟ್ ಬ್ಯಾನ್ ಆದಾಗ ಜನಕ್ಕೆ ಒಂದು ಟೆನ್ಷನ್ ಇತ್ತಲ್ಲ, ಅದೇ ರೀತಿಯ ಟೆನ್ಷನ್ ಸದ್ಯಕ್ಕೆ ಯೆಸ್ ಬ್ಯಾಂಕ್ ಗ್ರಾಹಕರು ಅನುಭವಿಸ್ತಾ ಇದ್ದಾರೆ. ನೋಡಿ, ಅಲ್ಲೊಬ್ಬರು ವ್ಯಕ್ತಿ ಮಾತನಾಡ್ತಾ ಇದ್ರು, ಚೆಕ್ ಬುಕ್ ನಮಗೆ ಕೊಟ್ಟಿಲ್ಲ ಸರ್, ಚೆಕ್ ಇಲ್ಲದೆ ನಾನು ಹೇಗೆ ಬ್ಯಾಂಕ್ ಹೋಗಲಿ, ಈಗ ನನ್ನ ಹಣನ ಯಾರು ಕೊಡ್ತಾರೆ, 4 ಗಂಟೆಗೆ ನೆಫ್ಟ್ ಶುರುವಾಗುತ್ತೆ, ಆನ್ಲೈನ್ ಬ್ಯಾಂಕಿಂಗ್ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆಗಲೂಬಹುದು, ಆಗದೇ ಇರಲೂಬಹುದು, ನಾನೇನು ಮಾಡಬೇಕು ಸ್ವಾಮಿ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಕೊಪ್ಪಳದ ಗ್ರಾಹಕರ ಬಗ್ಗೆ ದೊಡ್ಡೇಶ್ ಎಲಿಗಾರ್ ಅವ್ರನ್ನ ಮಾತನಾಡಿಸಿದ್ದಾರೆ, ಕೇಳಿ ಅವ್ರ ಸಮಸ್ಯೆ ಏನಿದೆ ಅಂತ ಹೇಳಿ. ಯೆಸ್ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ರಿಸರ್ವ್ ಬ್ಯಾಂಕ್ ಅಮಾನತು ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಯೆಸ್ ಬ್ಯಾಂಕ್ನಲ್ಲಿ ಒಂದಿಷ್ಟು ಈಗಾಗಲೇ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಕೂಡ ಯೆಸ್ ಬ್ಯಾಂಕ್ನಲ್ಲಿ ಸಾಕಷ್ಟು ತೊಂದರೆ ಆಗಿದೆ. ಏನಂತ ಹೇಳಿದ್ರೆ, ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಗ್ರಾಹಕರು ಕೂಡ ಯೆಸ್ ಬ್ಯಾಂಕ್ ಹತ್ರ ಬಂದು ತಮ್ಮ ಹಣವನ್ನು ತೆಗೆದುಕೊಳ್ಳಕ್ಕೆ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಯೆಸ್ ಬ್ಯಾಂಕ್ನಲ್ಲಿ ಹಣವನ್ನು ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಬೆಳಗ್ಗೆಯಿಂದಲೂ ಕೂಡ ಯೆಸ್ ಬ್ಯಾಂಕ್ ಎಟಿಎಂನಲ್ಲಿ ಹಣ ಅವರಿಗೆ ಸಿಗದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಗ್ರಾಹಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಎಟಿಎಂಗೆ ಬಂದು ನೋಡಿದ್ರೆ ಅಲ್ಲಿ ಎಟಿಎಂನಲ್ಲಿ ಹಣ ಸಿಗ್ತಾ ಇಲ್ಲ. ಜೊತೆಗೆ ಅವರು ಸಾಕಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ಗ್ರಾಹಕರು ಬಂದರೂ ಕೂಡ ಅವರಿಗೆ ಎಟಿಎಂನಲ್ಲಿ ಹಣ ಸಿಗದ ಕಾರಣಕ್ಕಾಗಿ ಅವರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಜೊತೆಗೆ ಯೆಸ್ ಬ್ಯಾಂಕ್ನ ಎಟಿಎಂ ಏನಿದೆ ಆ ಒಂದು ಎಟಿಎಂನಲ್ಲಿ ಈಗಾಗಲೇ ನೋಡ್ಬೋದು, ಅಲ್ಲಿ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್, ಪ್ಲೀಸ್ ವೇಟ್ ಅಂತ ಅಂದರೆ ಬೆಳಗ್ಗೆಯಿಂದಲೂ ಕೂಡ ಇಷ್ಟೇ ಬರ್ತಾ ಇದೆ. ಯಾವುದೇ ಎ ಟಿ ಎಮ್ನ ಹಾಕಿದ್ರು ಕೂಡ ಇಲ್ಲಿ ವರ್ಕ್ ಆಗ್ತಿಲ್ಲ. ಜೊತೆಗೆ ಯೆಸ್ ಬ್ಯಾಂಕ್ನವರು ಏನು ಯೆಸ್ ಬ್ಯಾಂಕ್ನ ಎ ಟಿ ಎಮ್ನವರು ಬೇರೆಗೆ ಹೋಗಿ ಬೇರೆ ಬ್ಯಾಂಕ್ಗಳಿಗೆ ಹೋಗಿ ಎ ಟಿ ಎಮ್ ಹಾಕಿದ್ರು ಕೂಡ ಅಲ್ಲಿ ಕೂಡ ದುಡ್ಡು ಬರ್ತಾ ಇಲ್ಲ. ಹೀಗಾಗಿ ಗ್ರಾಹಕರಿಗೆ ಸಾಕಷ್ಟು ತೊಂದರೆ ಆಗ್ತಕ್ಕಂಥದ್ದು ಮತ್ತೊಂದು ಕಡೆ ನೋಡ್ಬೋದು. ಈಗಾಗಲೇ ಏನು ಭಾರತ ಸರ್ಕಾರದ ಒಂದು ಗೆಜೆಟ್ ಅನ್ನು ಕೂಡ ಈಗಾಗಲೇ ಯೆಸ್ ಬ್ಯಾಂಕ್ನವರು ಅವರ ಒಂದು ಬ್ಯಾಂಕ್ನ ಮುಂಭಾಗದಲ್ಲಿ ಹಾಕಿರುವಂಥದ್ದು, ಅಂದರೆ ಏನು ಆರ್ ಬಿ ಐ ಏನು ಒಂದು ನಿನ್ನೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಅಂಥ ಒಂದು ಏನು ಗೆಜೆಟ್ ಅನ್ನು ಅವರು ಇಲ್ಲಿಗೆ ಇದೀಗ ಬ್ಯಾಂಕ್ನ ಮುಂಭಾಗದಲ್ಲಿ ಹಾಕಿರತಕ್ಕಂಥದ್ದು. ಏನಂತಂದರೆ, ಬೆಳಗ್ಗೆಯಿಂದಲೂ ಕೂಡ ಯೆಸ್ ಬ್ಯಾಂಕಿಗೆ ಗ್ರಾಹಕರು ಬರ್ತಾ ಇದ್ದಾರೆ ತಮ್ಮ ಹಣವನ್ನು ತೆಗೆದುಕೊಳ್ಳಿಕ್ಕೆ. ಕೇವಲ 50,000 ಮಿತಿಯನ್ನು ಮಾಡಿದ್ದಾರೆ. ಆ 50,000 ಹಣವು ಕೂಡ ಅವರಿಗೆ ಸಿಗದೇ ಇರುವಂಥ ಕಾರಣಕ್ಕಾಗಿ ಇದೀಗ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಇಲ್ಲೇ ಗ್ರಾಹಕರು ಕೂಡ ಇರುವಂಥದ್ದು, ಹೋಗಿ ಗ್ರಾಹಕರನ್ನ ಕೇಳೋಣ ಅವರಿಗೆ ಯಾವ ರೀತಿ ಅಂತ ಒಂದು ತೊಂದರೆ ಆಗ್ತಾಯಿದೆ ಅಂತೇಳಿ. ಇಲ್ಲಿ ನೋಡ್ಬೋದು ದೃಶ್ಯಗಳು, ಗ್ರಾಹಕರು ಏನು ಹಣವನ್ನು ತೆಗೆದುಕೊಳ್ಳಕ್ಕೆ ಬಂದಿದ್ದಾರೆ, ಆದರೆ ಅವರಿಗೆ ಹಣ ಸಿಗದೇ ಇರೋ ಕಾರಣಕ್ಕಾಗಿ ಅವರು ಸಾಕಷ್ಟು ಈಗ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ನಾವು ಇಲ್ಲ ಕೇಳೋಣ, ಏನೋ ಈಗಾಗಲೇ ಅವರು ಯೆಸ್ ಬ್ಯಾಂಕಿನ ಎ ಟಿ ಎಮ್ಗಳನ್ನು ಏನು ಅವರು ಪ್ರದರ್ಶನ ಮಾಡ್ತಾ ಇರೋದು ನಾವೀಗಿಲ್ಲಿ ನೋಡ್ಬೋದು. ಅಂದರೆ ಹೇಳಿದ್ರೆ ಏನು ಯೆಸ್ ಬ್ಯಾಂಕಿನ ಎ ಟಿ ಎಮ್ ಅನ್ನು ಅವ್ರು ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಹಣ ಕೂಡ ಸಿಗ್ತಾ ಇಲ್ಲ. ಈಗ ನಾವು ಅವ್ರನ್ನ ಮಾತಾಡ್ಸೋಣ. ಹೇಳಿ, ತಾವು ಬ್ಯಾಂಕಿಗೆ ಈಗ ಯೆಸ್ ಬ್ಯಾಂಕಿಗೆ ತಾವು ಗ್ರಾಹಕರ ಜೊತೆಗೆ ಇಲ್ಲಿ ಹಣವನ್ನು ತೆಗೆದುಕೊಳ್ಳಕ್ಕೆ ಬಂದಿದ್ರಿ, ಏನಾಯ್ತು ಅಂತ ಒಟ್ಟಾರೆ? ಸರ್, ಹೊರಗಡೆ ಹೋಗಿದ್ದೀವಿ ಎ ಟಿ ಎಮ್ಗೆ, ಅಮೌಂಟ್ ಡ್ರಾ ಮಾಡಕ್ಕೆ ಹೋಗಿದ್ವಿ, ಅದು ಎ ಟಿ ಎಮ್ ವರ್ಕ್ ಆಗ್ತಾ ಇಲ್ಲ. ಏನಪ್ಪ ಅಂದರೆ ನಮಗೆ ತುಂಬ ತೊಂದರೆ ಆಗಿದೆ. ಬೇರೆ ಬ್ಯಾಂಕಿಗೆ ಹೋಗಿದ್ದೀವಿ, ಅಲ್ಲಿ ಕೂಡ ಯೆಸ್ ಬ್ಯಾಂಕಿಂದ ಎ ಟಿ ಎಮ್ ವರ್ಕ್ ಆಗ್ತಾ ಇಲ್ಲ, ನಮಗೆ ತೊಂದರೆ ಆಗಿದೆ. ಆಮೇಲೆ ಸರ್ಕಾರದಲ್ಲಿ ಕೂಡಲೇ ಈ ಸಮಸ್ಯೆಯನ್ನು, ಗ್ರಾಹಕ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕಂತಂದೇಳಿ ನಾವು ಸರ್ಕಾರಕ್ಕೆ ಏನಪ್ಪ ವಿನಂತಿ ಮಾಡ್ಕೊಳ್ತೀನಿ. ಕೇಳಿದ್ರು ಏನಂತ ಹೇಳ್ತಾರೆ ಅಂತ, ಈಗ ಬೇರೆ ಈಗ ಒಂದು ಯೆಸ್ ಬ್ಯಾಂಕಲ್ಲೂ ಕೂಡ ಹಣ ಬರ್ತಾ ಇಲ್ಲ, ಬೇರೆ ಎ ಟಿ ಎಮ್ಲ್ಲೂ ಬರ್ತಾ ಇಲ್ಲ, ಮತ್ತು ನೀವು ಹಣ ಹೆಂಗೆ ಡ್ರಾ ಮಾಡ್ಕೋಬೇಕಂತೇನು ಅಂತ? ನಾವು ಕೇಳಿದ್ರಪ್ಪ, ಅವ್ರೇನಪ್ಪ ಚೆಕ್ ಬುಕ್ ತೊಗೊಂಬಂದು ಡ್ರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವೇ ಬೇರೆ ಕಡೆಯಿಂದ ಬಂದಿರ್ತೀವಿ, ಹಳ್ಳಿಯಿಂದ ಬಂದಿರ್ತೀವಿ, ಬಂದಾಗ ಏನಪ್ಪ ಅಂದರೆ ನಾವು ಮತ್ತೆ ಊರಿಗೆ ಹೋಗಿ ಮತ್ತೆ ಬಂದು ನಾವೇನಪ್ಪ ಅಂದರೆ ಹಣ ಡ್ರಾ ಮಾಡಬೇಕಂದ್ರೆ ತುಂಬ ತೊಂದರೆ ಆಗುತ್ತೆ. ಎಮರ್ಜೆನ್ಸಿ ದುಡ್ಡು ಬೇಕಾಗಿರುತ್ತೆ, ಎ ಟಿ ಎಮ್ ಇದೆಯಲ್ಲ ಅಂತಂದೇಳಿ ಒಂದು ಭರವಸೆ ಮೇಲೆ ನಾವು ಬಂದಿರ್ತೀವಿ. ಬಟ್ ಭರವಸೆ ಏನಪ್ಪ ನಿರಾಸೆ